ಕಮಿಟಿಯಲ್ಲಿ ಟಿಕೆಟ್ಗಾಗಿ ಕಿತ್ತಾಟ ಶುರುವಾಗಿದೆ ಬೆಂಗಳೂರಲ್ಲಿ ಲಿಂಗಾಯತರಿಗೆ ಲಿಂಗಾಯತರಿಗೆ ಟಿಕೆಟ್ಗಾಗಿ ಎಂಬಿಪಿ ಒತ್ತಡವನ್ನ ಹಾಕ್ತಿದ್ದಾರೆ ಬೆಂಗಳೂರಿನಲ್ಲಿ ಕನಿಷ್ಠ ಎರಡು ಟಿಕೆಟ್ ಕೊಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ರಾಜಾಜಿನಗರದಲ್ಲಿ ಪುಟ್ಟರಾಜುಗೆ ಟಿಕೆಟ್ ಕೊಡುವಂತೆ ಪಟ್ ಅನ್ನ ಹಿಡಿದಿದ್ದಾರೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಬಳಿ ಪುಟ್ಟರಾಜುಗಾಗಿ ಲಾಬಿ ಮಾಡ್ತಿದ್ದಾರೆ ಸಭೆಯಲ್ಲಿ ಜೋರು ಧ್ವನಿಯಲ್ಲಿ ಪಟ್ಟು ಹಿಡಿದಿದ್ದಾರೆ ಎಂ ಬಿ ಪಾಟೀಲ್ ಪುಟ್ಟರಾಜು ಬದಲಿಗೆ ಬಿಜೆಪಿ ಎಂಎಲ್ಸಿ ಸಿ ಪುಟ್ಟಣ್ಣಗೆ ಟಿಕೆಟ್ ಅಂದ್ರಂತೆ ಸಿದ್ದು ಹಾಗೆ ಡಿಕೆಎಸ್ ಈಗ ಲಿಂಗಾಯತರಿಗೆ ಬೆಂಗಳೂರಿನಲ್ಲಿ ಅನ್ಯಾಯ ಅಂತ ಮಾತಿಗೆ ಮಾತು ಕೂಡ ಬೆಳೆದಿದೆ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಗೈರಾಗುವುದಾಗಿ ಹೇಳಿದಾರಂತೆ ಎಂ ಬಿ ಪಾಟೀಲ್ ಈಗ ಮಾತಿಗೆ ಮಾತು ಬೆಳೆದು ಈಗ ಸ್ಕ್ರೀನಿಂಗ್ ಕಮಿಟಿಗೆ ಗೈರ್ ಹಾಕ್ತೀನಿ ಅಂತ ಎಂ ಬಿ ಪಾಟೀಲ್ ಹೇಳಿದಾರಂತೆ ಈಗ ರಾಜಾಜಿನಗರಕ್ಕೆ ಲಿಂಗಾಯತ ಟಿಕೆಟ್ ಕೊಡುವಂತೆ ಸ್ಪಷ್ಟ ಹಿಡಿದಿದ್ದಾರೆ ಆದ್ರೆ ಎಂ ಬಿ ಪಾಟೀಲ್ ಬೇಡಿಕೆ ಒಪ್ಕೊಂಡಿಲ್ಲ ಸಿದ್ದು ಡಿಕೆಶಿ ಅಂತ ಹೇಳಲಾಗ್ತಾ ಇದೆ ಇಂದಿನ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಎಂಬಿಪಿ ಗೈರು ಆಗುವಂತಹ ಸಾಧ್ಯತೆ ಇದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ಡೆಸ್ಕ್ ಇದ್ದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನಂದ್ ಪಟೇಲ್ ಇದೀಗ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಟಿಕೆಟ್ಗಾಗಿ ಕಿತ್ತಾಟ ಶುರುವಾಗ್ತಾ ಇರುವಂಥದ್ದು ಈಗ ಎಂ ಬಿ ಪಾಟೀಲ್ ಅವರು ಯಾರ ಪರ ಲಾಬಿ ಮಾಡ್ತಿದ್ದಾರೆ ಈಗ ಎಂ ಬಿ ಪಾಟೀಲ್ ಬೇಡಿಕೆಯನ್ನ ಇವರು ತಗೊಳ್ತಾರಾ ಅಥವಾ ನಿರಾಕರಿಸುವಂತಹ ಸಾಧ್ಯತೆ ಇದೆಯಾ ಹೇಗೆ ಚೈತ್ರ ಬೆಂಗಳೂರಿನಲ್ಲಿ ಎರಡು ಜನ ಲಿಂಗಾಯತರಿಗೆ ಟಿಕೆಟ್ ಅನ್ನು ಕೊಡಬೇಕು ಅದರಲ್ಲಿ ಪ್ರಮುಖವಾಗಿ ಕನಿಷ್ಠ ಒಂದಾದರೂ ಕೊಡಬೇಕು ರಾಜಾಜಿನಗರದಲ್ಲಿ ಅವರಿಗೆ ಕೊಡಬೇಕು ಅವರು ಸ್ಥಳೀಯರು ಹೌದು ಮತ್ತು ಲಿಂಗಾಯತರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಹಾಗಾಗಿ ವೀರಸಭೇಯ ಲಿಂಗಾಯತರು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ನಮಗೆ ಗೆಲ್ಲುವ ಸಾಧ್ಯತೆ ಇದೆ ಹಾಗಾಗಿ ಪುಟರಾಜ್ಗೆ ಕೊಡಬೇಕಂತ ಹೇಳಿ ಪಟ್ಟು ಹಿಡಿದಿರುವಂಥದ್ದು ನಿನ್ನೆಯ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕನಿಷ್ಠ ಬೆಂಗಳೂರಲ್ಲಿ ಎರಡು ಆಗಿದ್ರೆ ಒಂದಾದರೂ ಕೊಡಿ ಅಂತೇಳಿ ಪಟ್ಟು ಹಿಡಿದ್ರು ಆದರೆ ಎಲ್ಲ ಒಂದು ಕಡೆ ಈಗಾಗಲೇ ಎಂ ಎಲ್ ಸಿ ಪುಟ್ಟಣ್ಣ ಜೊತೆ ನಾವು ಮಾತುಕತೆಯನ್ನು ನಡೆಸಿದೀವಿ ಎಮ್ ಎಲ್ ಸಿ ಪುಟ್ಟಣ್ಣಗೆ ನಾವು ಟಿಕೆಟ್ ಕೊಡುವ ಸಾಧ್ಯತೆ ಹೆಚ್ಚು ಅಂತೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಂ ಬಿ ಪಾಟೀಲ್ರವರು ಟಿಕೆಟ್ ಅನ್ನು ನಿರಾಕರಣೆ ಮಾಡಿರುವಂತದ್ದು ಒಂದು ವೇಳೆ ನೀವು ಬೆಂಗಳೂರಿನಲ್ಲಿ ಲಿಂಗಾಯತಕ್ಕೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ವೀರಶೈವ ಲಿಂಗಾಯತರಿಗೆ ಮಾಡಿದಂಥ ಅವಮಾನ ಆಗಿರುವಂತದ್ದು ಇದು ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಬೆಂಗಳೂರಿನ ವೀರಶೈವ ಲಿಂಗಾಯತರು ಕಾಂಗ್ರೆಸ್ ವಿರುದ್ಧ ಮತವನ್ನ ಹಾಕ್ತಾರೆ ಇದು ಬಿಜೆಪಿಗೆ ಅನುಕೂಲ ಆಗುತ್ತಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಒಂದಷ್ಟು ಮಾತಿಗೆ ಮಾತು ಬೆಳೆದಿರುವಂಥದ್ದು ಎಲ್ಲೊಂದು ಕಡೆ ಸಿಟಿಗೆದಂತ ಎಂ ಬಿ ಪಾಟೀಲ್ ರವರು ನಾನು ಇವತ್ತು ನಾಳೆ ನಡೆತಕ್ಕಂಥ ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ನಾನು ಹಾಜರಾಗಲ್ಲ ಕನಿಷ್ಠ ಒಂದು ಟಿಕೆಟ್ ಆದರೂ ಕೊಡಿ ಬೆಂಗಳೂರಿನಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿತಕ್ಕಂಥ ಲಿಂಗಾಯತ ಮತಗಳು ಕಾಂಗ್ರೆಸ್ ವಿರುದ್ಧ ಬೀಳ್ತವೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿರುವಂಥದ್ದು ಒಂದು ವೇಳೆ ನೀವು ರಾಜಾಜಿನಗರದಲ್ಲಿ ಪುಟರಾಜ್ರು ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಪುಟರಾಜ್ ಕೂಡ ಪಕ್ಷದ ವಿರುದ್ಧ ಬಡ್ಡಾಯ ಹೇಳುವ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ನೀವು ಟಿಕೆಟ್ ಕೊಡಲೇಬೇಕಂತ ಹೇಳಿ ಪಟ್ಟಿ ಹಿಡಿದ್ರು ಆದರೆ ಈ ಸಂದರ್ಭದಲ್ಲಿ ಎಮ್ ಎಲ್ ಸಿ ಪುಟ್ಟಣರ ಜೊತೆ ನಾವು ಮಾತುಕತೆ ನಡೆಸಿದ್ವಿ ಅಲ್ಲಿ ಒಕ್ಕಲಿಗ ಮತಗಳಿರ್ತಕ್ಕಂಥದ್ದು ಮತ್ತು ಒ ಬಿ ಸಿ ಮತಗಳಿರ್ತಕ್ಕಂಥದ್ದು ಹಾಗಾಗಿ ಎಮ್ ಎಲ್ ಸಿ ಪುಟ್ಟಣರವರಿಗೆ ಕೊಡೋದ್ರಿಂದ ಅನುಕೂಲ ಆಗುತ್ತೆ ಭಾರತೀಯ ಜನತಾ ಪಕ್ಷದಿಂದ ಅವರು ಎಂ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರುವ ಸಾಧ್ಯತೆ ಇರತಕ್ಕಂಥದ್ದು ಹಾಗಾಗಿ ಎಮ್ ಎಲ್ ಸಿ ಪುಟ್ಟಣ ನಾವು ಕೊಡುವುದಾಗಿ ಎಲ್ಲ ಒಂದ್ ಕಡೆ ಸಿ ಮತ್ತು ಸಿದ್ದರಾಮಯ್ಯ ಹೇಳಿದರು ಆ ಸಂದರ್ಭದಲ್ಲಿ ಕೋಪಗೊಂಡಂಥ ಎಂ ಬಿ ಪಾಟೀಲ್ ರವರು ನೀವು ಲಿಂಗಾಯತರಿಗೆ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇನ್ಯಾರಿಗೆ ಕೊಡ್ತೀರಾ ಬೆಂಗಳೂರಲ್ಲಿ ಬಹಳ ಲಕ್ಷಗಟ್ಟಲೆ ಲಿಂಗಾಯತರ ಸಂಖ್ಯೆ ಇರ್ತಕ್ಕಂಥದ್ದು ಒಂದೇ ಒಂದು ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇದು ಬೇರೆದೇ ಸಂದೇಶ ಹೋಗುತ್ತೆ ಹಾಗಾಗಿ ಪುಟರಾಜ್ ಅವರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳಿ ಪಟ್ಟು ಹಿಡಿದು ಸಭೆಯಿಂದ ಹೊರ ಬಂದಿರುವಂಥದ್ದು ಒಟ್ಟಾರೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಟಿಕೆಟ್ಗಾಗಿ ಪರಸ್ಪರ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಳ ಜಗಳ ಬಿಜೆಪಿಗೆ ಅಸ್ತ್ರವಾಗುತ್ತಾ ಹೇಗೆ ಯಾಕಂತ ಹೇಳಿದ್ರೆ ಈಗಾಗಲೇ ಎಂ ಬಿ ಪಾಟೀಲ್ ಅವರು ಅವರಿಗೆ ಟಿಕೆಟ್ ಕೊಡಬೇಕು ಆ ಮುಖಾಂತರ ತಕ್ಕಂತ ಲಿಂಗಾಯತ ಮತಗಳನ್ನು ಸೆಳೆದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ಪಟ್ಟಿ ಹಿಡಿದಿರುವಂಥದ್ದು ಆದರೆ ಸದ್ಯಕ್ಕೆ ಎಮ್ ಎಲ್ ಸಿ ಪುಟ್ಟಣರವ್ರದ್ದು ಬೇಡಿಕೆ ಇದೆ ಅವರು ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಪಕ್ಷಕ್ಕೆ ಬರ್ತಿದ್ದಾರೆ ಅವರು ರಾಜಾಜನಗರದಿಂದ ಸ್ಪರ್ಧೆ ಮಾಡ್ತಾರೆ ಎಲ್ಲ ಒಂದು ಕಡೆ ಅಲ್ಲಿರ್ತಕ್ಕಂಥ ಒಕ್ಕಲಿಗ ಮತಗಳು ಮತ್ತು ಒ ಬಿ ಸಿ ಮತಗಳು ಬಿದ್ರೆ ಅನುಕೂಲ ಆಗುತ್ತೆ ಅಲ್ಲಿ ಅಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕರ ವಿರುದ್ಧ ಆಂಟಿ ಇನ್ಕಮಿನ್ಸ್ ಇದೆ ಹಾಗಾಗಿ ಇದು ಅನುಕೂಲ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವ ಲೆಕ್ಕಾಚಾರ ಕಡೆ ಪುಟ್ಟಣ್ಣವರು ಈಗಾಗಲೇ ಡಿ ಕೆ ಶಿವಕುಮಾರ್ ಹಾಗೂ ಅವರನ್ನ ಭೇಟಿಯಾಗಿರುವಂಥದ್ದು ಮತ್ತು ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿರುವಂಥದ್ದು ಸಿದ್ದರಾಮಯ್ಯ ಬಳಿ ಶಾಸಕ ಜಮೀರ್ ಅಹಮದ್ ಮುಖಾಂತರ ಪುಟ್ಟಣ್ಣ ಕೂಡ ಲಾಬಿಯನ್ನು ನಡೆಸಿರುವಂಥದ್ದು ಈ ಎಲ್ಲ ಲಾಬಿಯ ನಡುವೆ ಈಗಾಗಲೇ ಎಂ ಬಿ ಪಾಟೀಲ್ ಅವರು ಬೆಂಗಳೂರಿನಲ್ಲಿ ಒಬ್ಬರಾದರೂ ವೀರಸೈವರಿಗೆ ಟಿಕೆಟ್ ಕೊಡಬೇಕು ವೀರಸೇವಿ ಲಿಂಗಾತ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಇರ್ತಕ್ಕಂಥ ವೀರಸೈವಿ ಲಿಂಗಾತರು ಮುನ್ಸ್ಕೊಳ್ತಾರೆ ಆ ಮುಖಾಂತರ ಇದು ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿರತಕ್ಕಂಥ ಅನೇಕ ಕಾನ್ಸ್ಟಿಟ್ಯೂಷನ್ಗಳು ಒತ್ತಡ ಬೀಳುತ್ತಾನೋದು ಎಂ ಬಿ ಪಾಟೀಲ್ ಅವರ ಲೆಕ್ಕಾಚಾರ ಒಟ್ಟಾರೆ ರಾಜಾಜನಗರದ ಟಿಕೆಟ್ನ್ನು ಪುಟ್ಟರಾಜವರಿಗೆ ಕೊಡಲೇಬೇಕಂತೇಳಿ ಇದೀಗ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಪಟ್ಟಿ ಇಡದಿರುವಂಥದ್ದು ಇವತ್ತಿನ ಸ್ಕೀನಿಂಗ್ ಸಮಿತಿ ಕಮಿಟಿ ಸಭೆಗೆ ಬಹುತೇಕ ಗೈರಾಗುವ ಸಾಧ್ಯತೆ ಇರತಕ್ಕಂಥದ್ದು ಆ ಮುಖಾಂತರ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿರುವಂತದ್ದು ಚೈತ್ರ ಓಕೆ ಧನ್ಯವಾದಗಳು ಚಿದಾನಂದ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ